ಓಕೆ ಈಗ ನಾವು ಕೆಲವೊಂದು ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ವೋಟಿಂಗ್ ಒಂದು ಕಡೆ ಚಿದಾನಂದ ಮೂರ್ತಿ ಅವರು ವೋಟ್ ಮಾಡ್ತಿರೋದನ್ನ, ಇನ್ನೊಂದು ಕಡೆ ಶ್ರೀರಾಮ್ಲು ಅವರು ಬಂದು ವೋಟಿಂಗ್ ಮಾಡ್ತಿರುವಂತಹ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ರಾಜ್ಯದ ಪ್ರತಿ ಕಡೆ ಎಲ್ಲ ಜಿಲ್ಲೆಗಳ ಒಂದು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೆಲೆಬ್ರಿಟಿಗಳು ಜೊತೆಗೆ ಸಾಮಾನ್ಯ ಜನತೆ ಎಲ್ಲರೂ ವೋಟ್ ಮಾಡ್ತಿರುವಂತದನ್ನ ತೋರಿಸ್ತಿದ್ದೀವಿ. ಚಿದಾನಂದ ಮೂರ್ತಿ ಅವರು ಒಂದ್ ಕಡೆ ಈ ವಯಸ್ಸಿನಲ್ಲೂ ಕೂಡ ವೋಟ್ ಮಾಡ್ತಿರುವಂತದ್ದು, ಜೊತೆಗೆ ಈ ಕಡೆ ಶ್ರೀರಾಮ್ಲು ಅವರು ತಮ್ಮ ಕ್ಷೇತ್ರದಲ್ಲಿ ವೋಟ್ ಮಾಡ್ತಿರೋದನ್ನ ನೋಡ್ತಾ ಇದ್ರಿ. ಎರಡೂ ಕಡೆ ಅಲ್ಲಿ ಮತದಾನ ಆಗ್ತಾ ಇದೆ. ಬಿ ಶ್ರೀರಾಮುಲು ಅವರು ವೋಟ್ ಮಾಡ್ತಿರೋದು, ಈ ಹಿಂದೆ ಅವರ ತಾಯಿ ಬಂದು ವೋಟ್ ಮಾಡ್ತಿರೋದನ್ನ ನೋಡ್ತಾ ಇದ್ರಿ. ಬೆಳಿಗ್ಗೆ ಅಷ್ಟೇ ಬಹಳ ಭಕ್ತಿಯಿಂದ ಪೂಜೆ ಮಾಡ್ತಿದ್ರು ಶ್ರೀರಾಮುಲು ಅವರು, ಈಗ ಬಂದು ವೋಟ್ ಮಾಡ್ತಿದ್ದಾರೆ. ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಯಮಕನಗರ ಮರಡಿಯಲ್ಲಿ ಕಪ್ಪು ಮಸಿ ಬಳದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಗುರುತಿನ ಮುಂದೆ ಕಪ್ಪು ಮಸಿಯನ್ನ ಬಳದಿರುವಂತಹ ಘಟನೆ ನಡೆಸಿದೆ, ಅಂದ್ರೆ ಇವಿಎಂ ಮಷೀನ್ ನಲ್ಲಿ ಮಾಡಿರುವಂತಹ ಘಟನೆ. ಸತೀಶ್ ಜಾರಕಿಹೊಳಿ ಪ್ರತಿನಿಧಿಸಿರುವ ಯಮಕನ ಮರಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಚಿಹ್ನೆ ಇರುವಂತಹ ಜಾಗದಲ್ಲಿ ಕಪ್ಪು ಮಸಿಯನ್ನ ಬಳಿಯಲಾಗಿದೆ. ಮತಯಂತ್ರಕ್ಕೆ ಕಾಂಗ್ರೆಸ್ನ ಹಸ್ತದ ಗುರುತೇನಿದೆ ಅದರ ಮೇಲೆ ಮಸಿಯನ್ನ ಬಳದಿದ್ದಾರೆ. ಯಮಕನ ಮರಡಿಯಲ್ಲಿ ಈ ಒಂದು ಘಟನೆ ನಡೆಸಿದೆ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್. ಲೋಹಿತ್, ಈ ಒಂದು ಮಸಿ ಬಳದಿರುವಂತ ಘಟನೆ ಯಾವ ಮತಗಟ್ಟೆಯಲ್ಲಿ ನಡೆದಿದ್ದು ಮತ್ತೆ ಯಾರು ಮಾಡಿದ್ದು ಏನಾದ್ರೂ ಗೊತ್ತಾಯ್ತಾ? ಲೋಹಿತ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಹೌದು ಅವಿನಾಶ್, ಏನಂತಂದ್ರೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಯಮಕನಮಡಿ ಕ್ಷೇತ್ರ ಏನಿದೆ, ಯಮಕನಮಡಿ ಕ್ಷೇತ್ರದಲ್ಲಿ ಇರತಕ್ಕಂತ ಒಂದು ಬರಮನಟ್ಟಿ ಗ್ರಾಮ ಅಂತಕ್ಕಂತ ಒಂದು ಗ್ರಾಮದ ಮತಗಟ್ಟೆ ಸಂಖ್ಯೆ 216 ಒಂದು ಘಟನೆ ನಡೆದಿರತಕ್ಕಂಥದ್ದು. ಏನಂತಂದ್ರೆ ಒಂದು ಇವಿಎಂ ಮಷೀನ್ ಇದೆಯಲ್ಲ, ಆ ಇವಿಎಂ ಮಷೀನ್ ಮೇಲ್ಗಡೆ ಆ ಕಾಂಗ್ರೆಸ್ ಚಿತ್ರ ಇರತಕ್ಕಂತ ಒಂದು ಭಾವಚಿತ್ರದ ಎದುರುಗಡೆ ಒಂದು ಏನ್ ಬಟನ್ ಅನ್ನ ಓದ್ತಾರೆ, ಆ ಬಟನ್ ಎದುರುಗಡೆ ಒಂದು ಕರಿ ಮಷಿಯನ್ನ ಹಾಕಿರ್ತಕ್ಕಂಥದ್ದು. ಏನಂತಂದ್ರೆ ಈಗ ಅಲ್ಲಿಯ ಬಿಜೆಪಿ ಅಭ್ಯರ್ಥಿ ಏನ್ ಆರೋಪ ಮಾಡ್ತಾರಂತಂದ್ರೆ, ಏನಂತಂದ್ರೆ ಇಲ್ಲಿ ಸಾಕಷ್ಟು ಜನ ಅನ್ಎಜುಕೇಟೆಡ್ ಜನ ಇದ್ದಾರೆ, ಅವ್ರಿಗೆ ಸಿಂಬಲ್ ಗೊತ್ತಾಗಲ್ಲ, ಆ ರೀತಿ ಆ ಒಂದು ಉದ್ದೇಶಕ್ಕಾಗಿ ಹೊರಗಡೆ ನಿಂತ್ಕೊಂಡು ಏನೋ ಒಂದು ಮಷಿ ಇದೆ, ಆ ಮಷಿ ಇರ್ತಕ್ಕಂಥ ಬಟನ್ ಅನ್ನ ಒತ್ತಿ ಅಂತ ಒಳಗಡೆ ಹೇಳಿ ಕಳಿಸ್ತಿದ್ರೆ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಚುನಾವಣಾಧಿಕಾರಿಗಳಿಗೆ ಆತ ಒಂದು ಯಮಕನಮಡಿ ಬಿಜೆಪಿ ಅಭ್ಯರ್ಥಿ ದೂರನ್ನ ಕೂಡ ಸಲ್ಲಿಸತಕ್ಕಂಥದ್ದು. ಇಲ್ಲಿ ಏನಂತಂದ್ರೆ ಕಾಂಗ್ರೆಸ್ ಇಂದ ಸತೀಶ್ ಜಾರಕಿಹೊಳಿ ಸ್ಪರ್ಧೆ ಮಾಡ್ತಾರೆ, ಆ ಒಂದು ಹಿನ್ನೆಲೆಯಲ್ಲಿ ಇವರು ಉದ್ದೇಶಪೂರ್ವಕವಾಗಿ ಈ ರೀತಿ ಚುನಾವಣಾಧಿಕಾರಿಗಳು ಅವ್ರ ಜೊತೆ ಶಾಮೀಲಾಗಿ ಈ ರೀತಿ ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನು ಕೂಡ ಅವ್ರು ಮಾಡ್ತಾ ಇದ್ದಾರೆ ಅವಿನಾಶ್. ಓಕೆ, ಧನ್ಯವಾದ ಲೋಹಿತ್ ಮಾಹಿತಿಗಾಗಿ.